హాయ్ ఎవ్రీవన్, వెల్కమ్ బ్యాక్ టు మై యూట్యూబ్ ఛానల్. నేను రాజ్ స్టూడెంట్ సల్యూషన్ యూట్యూబ్ ఛానల్. ಎಲ್ಲ ವಿದ್ಯಾರ್ಥಿಗಳ ಯೋಜನೆ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲೇನು ಮಾಡಿದೆ ಏನು ಮಾಡಿದ್ದಾರೆ ಅಂದರೆ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಆನ್ಲೈನ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ಏನು ಹೇಳೋದಂದರೆ, ಫಸ್ಟ್ ಟೈಮು ಪ್ರಮೋಟ್ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಮೊದಲನೇ ವೇವ್ ಕೋವಿಡ್ ಶುರುವಾದಾಗಿಂದ ಫಸ್ಟ್ ಮೊದಲನೇ ಬಾರಿ ವಿದ್ಯಾರ್ಥಿಗಳಿಗೆ ಪ್ರಮೋಟ್ ಮಾಡಿದ್ದೆ ಮಣಿಪಾಲ್ ಯೂನಿವರ್ಸಿಟಿ. ಈಗ ಮತ್ತೆ ಮೊದಲನೇ ಬಾರಿಗೆ ಆನ್ಲೈನ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಕೂಡ ತಯಾರಿ ಮಾಡ್ಕೊಂಡಿದ್ದೆ. ಇದು ಅಫಿಷಿಯಲ್ ಸರ್ಕ್ಯುಲರ್ ಮಾಡಿದ್ದಾರೆ, ಡಿಸೆಂಬರ್ 25ಕ್ಕೆ ಸರ್ಕ್ಯುಲರ್ ಒಂದು ಔಟ್ ಆಗಿದೆ. ಏನಂದರೆ, ಕೋವಿಡು ಮತ್ತು ಕೋವಿಡ್ ವೇರಿಯಂಟ್ ಕೂಡ ಜಾಸ್ತಿ ಆಗಿರೋ ಕಾರಣ ಎಸ್ ಒ ಪಿಗಳನ್ನು ಕೂಡ ನಾವು ಫಾಲೋ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಡಿಸೈಡೆಡ್ ಟು ಕಂಡಕ್ಟ್ ದ ಎಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಫ್ ಥರ್ಡ್ ಸೆಮಿಸ್ಟರ್ ಬಿ ಟೆಕ್ ಪ್ರೊಟೋಕಾಲ್ ಆನ್ ಆನ್ಲೈನ್ ಮೋಡ್. ನಾವು ಥರ್ಡ್ ಸೆಮಿಸ್ಟರ್ ಬಿ ಟೆಕ್ ಎಕ್ಸಾಮಿನೇಷನ್ ಆನ್ಲೈನ್ ಮೋಡಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಲ್ಯಾಬೋರೇಟರಿಗಳು ಅದ್ರ ಬಗ್ಗೆಲ್ಲ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಮೊಟ್ಟಿಗೆ ಆ್ಯಂಡ್ ಎಂಡ್ ಸೆಮಿಸ್ಟರ್ ಲ್ಯಾಬ್ ಎಕ್ಸಾಮಿನೇಷನ್ ಬಿ ಎಲ್ಟ್ ಇನ್ ಆನ್ಲೈನ್ ಮೋಡ್. ಲ್ಯಾಬ್ ಎಕ್ಸಾಮಿನೇಷನ್ ಕೂಡ ಆನ್ಲೈನ್ ಮಾಡ್ತೀವಿ, ಮೇನ್ ಎಕ್ಸಾಮಿನೇಷನ್ ಕೂಡ ಆನ್ಲೈನ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರಿಂದ ಬೇರೆ ಹೇಳಿಕೊಂಡು ತಿಳ್ಕೊಂಡು ಏನಾದರೂ ಡಿಸಿಷನ್ ತಗೊಳ್ತಾರಲ್ವ ಗೊತ್ತಿಲ್ಲ, ಕಾಯ್ದೆ ಮಾಡಬೇಕಾಗುತ್ತೆ. ಬಟ್ ಪ್ರೆಸೆಂಟ್ ಸಿಚುವೇಷನ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಕೋವಿಡ್ ಕೇಸಸ್ನ ಅಷ್ಟೊಂದು ಹೆಚ್ಚಳ ಆಗಿಲ್ಲ. ಬಟ್ ಫ್ಯೂಚರಲ್ಲಿ ಆದರೆ ಈ ಡಿಸಿಷನ್ನ ಕೂಡ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ಫಾಲೋ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇವತ್ತಿನ ಅಪ್ಡೇಟ್ಸು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.